ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದಂತಹ ಬೆಂಬಲ ಸಿಕ್ಕಿದೆ. ಹರಿಯಾಣ ರಾಜ್ಯದ ಎಲ್ಲ ಮತದಾರರಿಗೆ, ಹರಿಯಾಣ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ಕರ್ನಾಟಕ ಘಟಕ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಹರಿಯಾಣದಲ್ಲಿ ಕರ್ನಾಟಕ ಮಾಡೆಲ್ ಇಟ್ಕೊಂಡು ಪ್ರಚಾರವನ್ನ ಮಾಡಿದ್ರು. ಏನು ಗ್ಯಾರಂಟಿ ಆಶ್ವಾಸನೆಯನ್ನ ಇಲ್ಲಿ ಕೊಟ್ಟಿದ್ರು, ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿಕೊಂಡು ಅಡ್ವರ್ಟೈಸ್ಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಬಿಟ್ಟರೆ ಇವತ್ತಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಮುಟ್ತಾ ಇಲ್ಲ, ಕಾಂಗ್ರೆಸ್ಸಿನ ಶಾಸಕರಿಗೆ ಮಹಿಳೆಯರು ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ. ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಸಾರಿಗೆ ಇಲಾಖೆಗೆ 5,200 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ಈ ಸರ್ಕಾರ. ಮೊನ್ನೆ ನಡೆದಂತಹ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದ ಮೀಟಿಂಗ್ನಲ್ಲಿ ಶಾಲಿನಿ ರಜನೀಶ್ ಅವರು ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರೋದ್ರಿಂದ ಸಾರಿಗೆ ಇಲಾಖೆಯಲ್ಲಿ ಇರುವಂತಹ 200 ಎಕರೆ ಭೂಮಿಯನ್ನ ನೀವು ಮಾರಾಟ ಮಾಡಿ ನಿಮ್ಮ ಬಾಕಿಯನ್ನ ಸಮ ಮಾಡಿಕೊಳ್ಳಿ ಅನ್ನುವಂತಹ ಅರ್ಥದ ಅಭಿಪ್ರಾಯವನ್ನ ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಶಕ್ತಿ ಯೋಜನೆಗಾಗಿ ಈ ಸರ್ಕಾರ ಸಾರಿಗೆ ಇಲಾಖೆಯನ್ನ ಸಂಪೂರ್ಣವಾಗಿ ನಷ್ಟದ ಕೂಪಕ್ಕೆ ತಳ್ಳಿದೆ. ಅದೇ ರೀತಿ ಎಲ್ಲ ಪದವೀಧರರಿಗೆ ಇವರೇನು ಮಾಸಾಶನವನ್ನ ಕೊಡ್ತೀನಿ ಅಂತ ಹೇಳಿದ್ರು, ಇಲ್ಲಿಯವರೆಗೆ ಕೊಟ್ಟಿದ್ದು ಕೇವಲ 2-3 ಸಾವಿರ ಯುವಕರಿಗೆ ಮಾತ್ರ. ಯಾವ ಯೋಜನೆಯೂ ಕೂಡ ಇವರು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಆಗಿಲ್ಲ. ಆದರೆ ಹರಿಯಾಣದಲ್ಲಿ ಕರ್ನಾಟಕ ಮಾಡೆಲ್ ಅನ್ನ ಇಟ್ಕೊಂಡು ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ರು. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಗ್ಯಾರಂಟಿಯಲ್ಲಿ ಎಷ್ಟು ವಿಫಲವಾಗಿದೆ ಅನ್ನೋದನ್ನ ಹರಿಯಾಣ ಮತದಾರರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ವಿ, ನಂಬರ್ ಒನ್. ಎರಡನೇದು, ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮೂಡಾದಂತಹ ಹಗರಣಗಳಲ್ಲಿ ಯಾವ ರೀತಿ ತೊಡಕೊಂಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇದು ಹಗರಣದಲ್ಲಿ ತೊಡಗುತ್ತೆ ಅಂತ ಹೇಳಿ ಹರಿಯಾಣ ಜನತೆಗೆ ತಿಳಿಸುವಲ್ಲಿ ಹರಿಯಾಣ ಬಿಜೆಪಿ ಘಟಕ ಯಶಸ್ವಿಯಾಗಿದೆ. ಮೂರನೇದಾಗಿ, ಕಾಂಗ್ರೆಸ್ ನೇತೃತ್ವದಿಂದ ಬಿಜೆಪಿಗೆ ಅತಿ ಹೆಚ್ಚು ನಷ್ಟ ಉಂಟಾಗಿದೆ. ಎಸ್ಸಿಬಿ ಟಿಎಸ್ಪಿ ಹಣವನ್ನು 25,000 ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಎಸ್ ಟಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿ ನೇರವಾಗಿ ಸಚಿವರು ಭಾಗಿಯಾಗಿದ್ದಾರೆ, ಆ ಹಣವನ್ನು ಪಾರ್ಲಿಮೆಂಟ್ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಇಲ್ಲಿಯವರೆಗೆ 21 ಕೋಟಿ ಇವತ್ತಿನವರೆಗೆ ರಿಕವರಿ ಮಾಡಲಿಕ್ಕೆ ಆಗಿಲ್ಲ. ಇವನ್ನೆಲ್ಲವನ್ನ ತಿಳಿಸಿದ್ದಕ್ಕಾಗಿ ಕರ್ನಾಟಕದ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ವೈಫಲ್ಯವನ್ನ ಅಲ್ಲಿ ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಮಹಾರಾಷ್ಟ್ರದಲ್ಲೂ ಕೂಡ ಪುನರಾವರ್ತನೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಇವರೇನು ಆಸೆ ಆಮಿಷಗಳನ್ನು ತೋರಿಸಿ ಅಧಿಕಾರಕ್ಕೆ ಬಂದು ಬಿಡಬಹುದು ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ. ಅಭಿವೃದ್ಧಿಯ ಪರ್ವ ಯಾರ ಆಡಳಿತದಲ್ಲಿ ಆಗತ್ತೆ ಅನ್ನೋದು ಇವತ್ತು ದೇಶದ ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಚುನಾವಣೆಯ ಹಬ್ಬವನ್ನ ಯಾರೂ ಕೂಡ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಆ ಕಾಶ್ಮೀರ ಕಣಿವೆಯಲ್ಲಿ ಶಾಂತಿಯುತವಾಗಿ ಚುನಾವಣೆ ಮಾಡಿದ್ದು ಅದು ಪ್ರಜಾಪ್ರಭುತ್ವಕ್ಕೆ ಸಂದಂತಹ ಗೌರವ. ಆರ್ಟಿಕಲ್ 370 ಅಬಾಲಿಷನ್ ಮಾಡಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಜನಪ್ರತಿನಿಧಿ ಸರ್ಕಾರವನ್ನ ಚುನಾವಣೆಗೆ ತರ್ತಾ ಇರುವಂತದ್ದೇ ಅದು ಬಿಜೆಪಿಯ ಗೆಲುವು ಅಂತ ಹೇಳಿ ನಾವು ಭಾವಿಸ್ತೇವೆ. ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಜನ ಮನೆಯಿಂದ ಹೊರಗಡೆ ಬಂದು ನಿರ್ಭೀತಿಯಿಂದ ಮತವನ್ನ ಹಾಕಿದ್ದು ಅದು ಬಿಜೆಪಿಯ ಗೆಲುವು. ಅವರು ಯಾರಿಗೆ ಮತವನ್ನ ಹಾಕಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಮತ ಚಲಾವಣೆ ಮಾಡುವಂತಹ ಅವರ ವೈಯಕ್ತಿಕ ಹಕ್ಕನ್ನ ಬಿಜೆಪಿ ಗೌರವಿಸುತ್ತೆ. ಆದರೆ ಕಾಶ್ಮೀರದಲ್ಲಿ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಸೀಟನ್ನ ನಾವು ಬಿಜೆಪಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸೊ ಏನು ಉಗ್ರಗಾಮಿಗಳ ತಾಣ ಆಗಿತ್ತು ಅಲ್ಲಿ ಪ್ರಜಾಪ್ರಭುತ್ವದ ಆಡಳಿತ ಜಾರಿಗೆ ಬರ್ತಾ ಇರುವಂಥದ್ದು ನಿಜವಾದ ಬಿಜೆಪಿಯ ಗೆಲುವು. ಆ ಗೆಲುವು ಬಿಜೆಪಿಯ
ನೇತೃತ್ವ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಸಲ್ಲಬೇಕು. ಸೊ ಹಾಗಾಗಿ ಕಾಶ್ಮೀರದ ಜನತೆಗೂ ಕೂಡ ಪ್ರಜಾಪ್ರಭುತ್ವವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಕರ್ನಾಟಕ ಬಿಜೆಪಿ ಘಟಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲಿಯವರೆಗೆ ಕಾಶ್ಮೀರದಲ್ಲಿ ಆಚರಣೆಗೆ ಇರಲಿಲ್ಲ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಕೈಯಲ್ಲಿ ಸಂವಿಧಾನ ಹಿಡಿದುಕೊಂಡೇ ಮಾತನಾಡ್ತಾರೆ, ಆದರೆ ಸಂವಿಧಾನವನ್ನ ಕಾಶ್ಮೀರಕ್ಕೆ ವಿಸ್ತರಣೆ ಮಾಡಿದ ಹೆಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ. ಕಳೆದ ಬಾರಿಗಿಂತ ಹೆಚ್ಚಿನ ಸೀಟನ್ನು ಬಿಜೆಪಿ ಗೆದ್ದಿದೆ. ಸೊ ಸತ್ಯವನ್ನು ಅರ್ಥ ಮಾಡಿಸುವಂಥದ್ದು ಸ್ವಲ್ಪ ಕಾಲಾವಕಾಶ ಆಗಬಹುದು, ಆದರೆ ಇವತ್ತು ಕಾಶ್ಮೀರದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಆಗ್ತಾ ಇದ್ದಾವೆ, ಪ್ರವಾಸೋದ್ಯಮ ಅದು ತೆರೆದುಕೊಳ್ತಾ ಇದೆ. ಈ ಸಂತೋಷ ಬಿಜೆಪಿಗೆ ಇದೆ. ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕಾಶ್ಮೀರಕ್ಕೂ ಕೂಡ ಒಯ್ದಂತಹ ಹೆಗ್ಗಳಿಕೆ, ಆ ಒಂದು ಕೊಟೇಶನ್ ಘೋಷಣೆಯನ್ನು ಇಟ್ಕೊಂಡೇ ನಾವು ಮುಂದಿನ ಚುನಾವಣೆಯನ್ನು ಗೆಲ್ತೇವೆ.